ಹಬ್ಬ ನಿಮ್ ಜೊತೆ ಅಂತ ನಾನು ಹೇಳಲಿಕ್ಕೆ ಬಯಸಕ್ಕೆ ಇಷ್ಟಪಡ್ತೀನಿ. ನಾನೊಬ್ಬನೇ ಅಂತಲ್ಲ, ಮಾಜಿ ಸಚಿವರಾಗಿರ್ಬೋದು, ಹಿರಿಯ ರಾಜಕಾರಣಿಗಳು ಇರ್ಬೋದು, ಪಾರ್ಟಿ ಬಿಟ್ಟು ನಾವೆಲ್ಲರೂ ನಿಮ್ ಪರಾಗ್ ನಿಂತಿದ್ದೀವಿ. ಕಾನೂನು ರೀತಿಲಿ ಹೋರಾಟ ಮಾಡಕ್ಕೆ ನಾನು ಎಲ್ಲರೂ ಸೇರ್ಕೊಂಡು ನಮ್ಮ ನಿಮ್ ಜೊತೆ ನಿಂತ್ಕೊಂಡಿದ್ದೀವಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿಲಿ ನಾನು ಹೌದು, ನಾನೇನು ಹೇಳ್ಬೋದು ಅಂತಂದ್ರೆ ನಾನೆಲ್ಲರೂ ನನಗೆ ಗೊತ್ತು ಅಂತ ನಾನು ಹೇಳಕ್ಕೆ ನಾನು ಸುಲಭ. ಕಳೆದ ವಾರದಲ್ಲಿ ಒಕ್ಕಲಿಗರ ಸಂಘದ ಭವನದಲ್ಲಿ ನಾವು ಏನು ಒಂದು ಮೀಟಿಂಗ್ ಮಾಡಿದೊ, ಕೆಲವು ರೈತರು ಬಂದಿದ್ರು, ಕೆಲವು ಜನ ಬಂದಿರಲಿಲ್ಲ ಸರ್. ಅವತ್ತು ಲಾಸ್ಟ್ ವೀಕ್ ಒಂದು ಮೀಟಿಂಗ್ ಆಯಿತು ಸರ್, ಅವತ್ತು ಗ್ರಾಮದ ಹಿರಿಯ ಮುಖಂಡರು ಬಂದಿದ್ರು. ಅವತ್ತು ನಾನು ಒಂದು ಏನು ಮಾಹಿತಿ ಅಂತಂದ್ರೆ, ಇಲ್ಲಿ 26 ಹಳ್ಳಿಗಳದು ನೋಟಿಫಿಕೇಶನ್ ಆಗಿದೆ ಸರ್. ಇದ್ರ ಬಗ್ಗೆ ನಮ್ಮ ಒಕ್ಕಲಿಗರ ಸಂಘದ ನಿರ್ದೇಶಕರಾದಂಥ ರವೀಂದ್ರನ್ ಅವರು ಬಂದಿದ್ದಾರೆ, ಅವರು ಈ ಸಂಘಟನೆಗೆ ನಾವು ಸೇರಿಸ್ಕೊತಾ ಇದ್ದೀವಿ. ನನ್ನನ್ನು ಆ 26 ಹಳ್ಳಿಯವರು ಮುಖ್ಯದವರು ನಾವೆಲ್ಲರೂ ಸೇರಿಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಯವರು ಪ್ಲಸ್ ಫಾರೆಸ್ಟ್ ಮಿನಿಸ್ಟರ್ ಹತ್ರ ನಾವು ಕೂತ್ಕೊಂಡು ಕಾನೂನು ರೀತಿಲಿ ಹೋರಾಟ ಮಾಡಿಕೊಂಡು ಆ ಜಾಗನ ನಮ್ಮ ಪರಾಗಿ ಮಾಡಿಸ್ಕೊಳ್ಳೋಕ್ಕೆ ನಾವೆಲ್ಲರೂ ಸೇರಿಕೊಂಡು ಜವಾಬ್ದಾರಿ ತಗೋತೀವಿ. ನಾನೇನು ಹೇಳ್ಬೋದು ಅಂತಂದರೆ, ನಾನು ಸರ್ ಮೇಲೆ ಹೇಳ್ಬೋದು, ಇನ್ನೊಬ್ಬರ ಮೇಲೆ ಹೇಳೋಕ್ಕೆ ನಾನು ಬಂದಿಲ್ಲ. ಇವತ್ತು ನಾವು ಇರೋಂಥ ಅವಧಿಲಿ ರೈತರ ಪರ ನಿಂತ್ಕೊಳ್ಳೋಕ್ಕೆ ನಮ್ಮ ಜವಾಬ್ದಾರಿ. ಕಾನೂನು ರೀತಿಲಿ ನೀವು ಹೇಳ್ದಂಗೆ ಸುಪ್ರೀಂ ಕೋರ್ಟಲ್ಲಿ ಕೆಲವು ಫೈಲ್ಸ್ಗಳಿದೆ. ಆಮೇಲೆ ಇದು ನಮ್ಮ ಒಂದೇ ಜಿಲ್ಲೆ ಅಲ್ಲ, ಮಲ್ನಾಡ್ ಭಾಗದಂಥ ಎಲ್ಲ ಜಿಲ್ಲೆಗಳಲ್ಲಿ ಸಮಸ್ಯೆ ಬಗ್ಗೆ ಅಂದರೆ ಅನುಭವಿಸ್ತಾ ಇದ್ದಾರೆ. ನಾವೆಲ್ಲರೂ ಸೇರಿಕೊಂಡು ಪಾರ್ಟಿ ಬಿಟ್ಟು, ನಾನು ಯಾಕೆ ಹೇಳ್ತೀನಿ ಅಂತಂದರೆ, ಎಲ್ಲ ನಮ್ಮ ಸ್ನೇಹಿತರು ಇರ್ತಾರೆ, ಬೇರೆಯವ್ರ ಸ್ನೇಹಿತರು ಇರ್ತಾರೆ. ಇಲ್ಲಿ ರಾಜಕೀಯ ದಾರಿ ಹೋದರೆ ನಮ್ಮ ನಮ್ಮಲ್ಲಿ ಈ ಒಗ್ಗಟ್ಟು ಪ್ರದೇಶ ಮುಗೀತದೆ. ಹಸಿರು ಶಾಲು ಎಲ್ಲ ಪಾರ್ಟಿ ಒಂದೇ. ದಯಮಾಡಿ ಇಲ್ಲಿ ಸೇರಿದಂಥ ಎಲ್ಲ ರೈತರು ಒಂದಾಗನ ಈ ಹೋರಾಟಕ್ಕೆ ನಾನು ನಿಮ್ಮ ಜೊತೆ ಸೇರಿಕೊಂಡು ಕಾನೂನು ರೀತಿಯಲ್ಲಿ ಹೋರಾಟ ಮಾಡೋಕ್ಕೆ ಹಿರಿಯವ್ರ ಸಲಹೆ ಎಲ್ಲರೂ ತಗೊಂಡು ನಾವು ಮೊನ್ನೆ ಸನ್ಮಾನ್ಯ ಮುಖ್ಯಮಂತ್ರಿ ಆಗಿರ್ಬೋದು, ಈಶ್ವರ್ ಖಂಡ್ರೆ ಅವರಿರ್ಬೋದು, ಸನ್ಮಾನ್ಯ ನಮ್ಮ ಸಂಸದರಾದಂಥ ಯಡಿಯೂರವ್ರೂ ಕೂತ್ಕೊಂಡು ನಮ್ಮ ಸೆಂಟ್ರಲ್ ಫಾರೆಸ್ಟ್ ಮಿನಿಸ್ಟರ್ ಗಂಟನೂ ನಾವೆಲ್ಲರೂ ಸೇರ್ಕೊಂಡು ಹೋಗೋಣ ಅಂತ ಹೇಳ್ತಾ, ನನಗೆ ಇನ್ನೊಂದು ಒಂದು 2-3 ದಿವಸ ನನಗೊಂದು ಅವಕಾಶ ಕೊಡಿ. ನಾವೆಲ್ಲರೂ ಸೇರಿಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿನ ಇದೇ ರೀತಿಲಿ ಅವ್ರನ್ನ ಚೀಫ್ ಸೆಕ್ರೆಟರಿ ಹಾಗೂ ಫಾರೆಸ್ಟ್ ಸೆಕ್ರೆಟರಿ ಅವ್ರನ್ನ ಕರೆಸ್ಕೊಂಡು ಕಾನೂನು ರೀತಿಲಿ ನಮ್ಮ ರೈತರ ಪರವಾಗಿ ಹೆಂಗೆ ನಾವು ಅಂದರೆ ನೀವು ಹೇಳ್ದಂಗೆ ತಾತ್ಕಾಲಿಕವಾಗಿ ಆಗಬಾರ್ದು. ಇದು ನೀವು ಹೇಳ್ದಂಗೆ ಇಷ್ಟು ವರ್ಷ ಎಲ್ಲ ಬಂದಿದ್ದು ತಾತ್ಕಾಲಿಕವಾಗಿ ಏನೋ ಒಂದೊಂದರು ಮಾರನೇ ದಿವಸದ್ರು ಬೇರೆ ಸಂದ ಸುತ್ತೋಲೆ ಹೊಡೆದ್ರು. ಆಮೇಲೆ ಎಷ್ಟೋ ಜನಕ್ಕೆ ಕಾನೂನೇ ಕ್ಲೀನಾಗಿ ಗೊತ್ತಿರಲಿಲ್ಲ. ಆ ಸರ್ಕ್ಯುಲರಲ್ಲಿ ಒಂದರಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ, 1/1/2024 ಆ ಸರ್ಕ್ಯುಲರ್ ಕಾಪಿ ಎಲ್ಲ ನನ್ನ ಹತ್ರ ಇದೆ. ಸರಿ, ಹಾಜರಿ ಪಡೆದಂಥ ಎಲ್ಲ ಏನು ಕಾಡು ಪ್ರಾಣಿಗಳ ಚರ್ಮ ಇರ್ಬೋದು, ಕೊಂಬಿ ಇರ್ಬೋದು, ಅದನ್ನು ಆದಷ್ಟು ಬೇಗನೆ ನಮಗೆ ಒಪ್ಪಿಸಬೇಕು, ಇಲ್ಲದ್ರೆ ಕಾನೂನು ಕ್ರಮ ತಗೊಳ್ತೀವಿ ಅಂತ ಒಂದು ಸರ್ಕ್ಯುಲರ್ ಮಾಡಿದ್ದಾರೆ. ಒಬ್ಬ ಪರಿಸರವಾದಿಗೆ ಸಂಬಂಧಪಟ್ಟಂಥ ಒಂದು ಜಾಯಿಂಟ್ ಸೆಕ್ರೆಟರಿ ಇದ್ದಾರೆ, ಆ ಜಾಯಿಂಟ್ ಸೆಕ್ರೆಟರಿ ಮಾಡಿರುವಂಥ ಕಿತಾಬದಿ ಇದೆ. ಅದರ ಜೊತೆಗೆ ಖಾಸಗಿ ಮರಗಳನ್ನು, ಖಾಸಗಿ ಜಾಗದಲ್ಲಿ ಇದ್ದಂಥ ಮರಗಳು ಏನು ಸಾಗು ಜಾಗ ಅಂತಿದೆ, ಅದು ತೋಟ ಆದರೂ ಸರಿ ಅದರಲ್ಲಿ ಇತರ ಮರಗಳನ್ನು ಕೂಡ ನಂಬರ್ ಹಾಕಬೇಕು ಅಂತ ಒಂದು ಆದೇಶವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಸಿ ಅಂಡ್ ಇ ಲ್ಯಾಂಡ್, ನಮ್ಮ ಸರ್ಕಾರ ಇರುವಂಥ ಸಂದರ್ಭದಲ್ಲಿ 258,000 ಹೆಕ್ಟರ್ ಅನ್ನು ನಾವು 12/2018 ನಮ್ಮ ಸರ್ಕಾರ ಇರುವಾಗ ನಾವು 258,000 ಹೆಕ್ಟರ್ ಸಿ ಎನ್ ಡಿ ಲ್ಯಾಂಡನ್ನು ಲ್ಯಾಂಡ್ ಬ್ಯಾಂಕಿಗೆ ಕೊಟ್ಟದ್ದನ್ನು ಲ್ಯಾಂಡ್ ಬ್ಯಾಂಕಿಗೆ ಕೊಟ್ಟಿದ್ದು 91-92 ಅರ್ಥ ಮಾಡ್ಕೊಳ್ಳಿ, 91-92 ಕೊಟ್ಟದನ್ನು ವಿಡ್ರಾ ಮಾಡಿ 258,000 ಏಕರೆ ಏನಿದೆ ಯಾರೆಲ್ಲ ಒತ್ತುವರಿ ಮಾಡಿದರೆ ಅವರಿಗೆ ಅನುಮತಿ ಕೊಡಬೇಕು, ಸ್ಯಾಂಕ್ಷನ್ ಕೊಡಬೇಕು ಅಂತ ಹೇಳುವಂಥ ಆದೇಶವನ್ನು ಕೂಡ ನಾವು ಮಾಡಿದ್ದೇವೆ. ಮತ್ತೊಂದು ಆದೇಶ ಏನಂತ ಹೇಳಿದ್ರೆ, ಯಾರೆಲ್ಲ 5 ಎಕರೆಗಿಂತ ಜಾಸ್ತಿ ಇದೆ ಅವರು 5 ಎಕರೆ ಲಿಮಿಟೇಷನ್ ಇರುವಂಥದ್ದು, 1 ಎಕರೆ ಇದ್ದರೆ ನಾವು 4 ಎಕರೆ ಕೊಡ್ಬೋದು. ನಾನು ಸುಮಾರು 12,500 ಜನರಿಗೆ ಪಟ್ಟೆಯನ್ನು ಕೊಟ್ಟಿದ್ದೇನೆ, ಅದರಲ್ಲಿ 1 ಎಕರೆ ಇದ್ದರೆ 4 ಎಕರೆ ಕೊಡ್ಬೋದು. ಅಂಥವ್ರು 5 ಎಕರೆ ಇತ್ತು, 5 ಎಕರೆ, 10 ಎಕರೆ, 15 ಎಕರೆ, 20 ಎಕರೆವರೆಗೆ ಯಾರಾದರೂ ಒತ್ತುವರಿ ಮಾಡಿದರೆ ಅವರಿಗೆ ಕೂಡ ಲೀಸ್ ಬೇಸಲ್ಲಿ 30 ವರ್ಷಕ್ಕೆ ಲೀಸ್ ಬೇಸಲ್ಲಿ ಕೊಡಬೇಕು ಅಂತ ಹೇಳೋ ಆದೇಶವನ್ನು ನಮ್ಮ ಸರ್ಕಾರ ಮಾಡಿದೆ. ನಾವು ನಿಮ್ಮ ಪರವಾಗಿದ್ದೇವೆ. ತ್ರಿಶೂಲರ ನಿಮ್ಮ ಹತ್ರ ಲೆಟರ್ ಕೊಟ್ಟಿದ್ದೀನಿ, ದಯಮಾಡಿ ಕೊಡಿ. ತ್ರಿಶೂಲರ್ ಎಲ್ಲಿದ್ರಿ? ಸಿ ಆ್ಯಂಡ್ ಡಿ ಜಮೀನುಗಳೆಂದರೆ ವ್ಯವಸಾಯಕ್ಕೆ ಯೋಗ್ಯವಲ್ಲದ, ಅಂದರೆ ದಟ್ಟವಾದ ಮರ ಕಾಡು ಪ್ರದೇಶ ಬೆಟ್ಟಗುಡ್ಡಗಳು
ಕಲ್ಲು ಬಂಡೆಗಳ ಪ್ರದೇಶವನ್ನು ಸಿ ಎನ್ ಡಿ ಜಾಗಕ್ಕೆ ವರ್ಗಾಯಿಸಬೇಕಾಯಿತು. ಆದರೆ ಅಧಿಕಾರಿಗಳ ಅವೈಜ್ಞಾನಿಕ ಸರ್ವೆಯಿಂದ ಯೋಗ್ಯ ವ್ಯವಸಾಯಕ್ಕೆ ಯೋಗ್ಯವಾಗಿರತಕ್ಕಂಥ ಆಸ್ತಿಯನ್ನು ಕೂಡ ಸಿ ಎನ್ ಡಿ ಜಮೀನಿಗೆ ಸೇರಿಸಿರುವುದರ ವಿರುದ್ಧ ಇಂದು ಬೃಹತ್ ಸಂಖ್ಯೆಯಲ್ಲಿ ನೀವು ಎಲ್ಲ ದಯಮಾಡಿ ಒಂದು ಮೂರನೇ ನಾನು ಮಾಡಲೇಬೇಕು. ಮೂರನೇ ನಾನು ಸಿ ಆ್ಯಂಡ್ ಡಿ ಜಮೀನುಗಳೆಂದರೆ ವ್ಯವಸಾಯಕ್ಕೆ ಯೋಗ್ಯವಲ್ಲದ ಅಂದರೆ ದಟ್ಟವಾದ ಮರ ಕಾಡು ಪ್ರದೇಶ ಬೆಟ್ಟ ಗುಡ್ಡಗಳು ಕಲ್ಲು ಬಂಡೆಗಳ ಪ್ರದೇಶವನ್ನು ಸಿ ಎನ್ ಡಿ ಜಾಗಕ್ಕೆ ವರ್ಗಾಯಿಸಬೇಕಾಯಿತು. ಆದರೆ ಅಧಿಕಾರಿಗಳ ಅವೈಜ್ಞಾನಿಕ ಸರ್ವೆಯಿಂದ ಯೋಗ್ಯ ವ್ಯವಸಾಯಕ್ಕೆ ಯೋಗ್ಯವಾಗಿರತಕ್ಕಂಥ ಆಸ್ತಿಯನ್ನು ಕೂಡ ಸಿ ಎನ್ ಡಿ ಜಮೀನಿಗೆ ಸೇರಿಸಿರುವುದರ ವಿರುದ್ಧ ಇಂದು ಬೃಹತ್ ಸಂಖ್ಯೆಯಲ್ಲಿ ರೈತರು ಮೆರವಣಿಗೆ ದಾರಿ ಬಿಡಿ ದಾರಿ ಬಿಡಿ ರೈತರು ಬಂದರು ದಾರಿ ಬಿಡಿ ಏತಕ್ಕಾಗಿ ಹೋರಾಟ ಏತಕ್ಕಾಗಿ ಹೋರಾಟ ಏತಕ್ಕಾಗಿ ಹೋರಾಟ. ದಯವಿಟ್ಟು ಬ್ಯಾನರ್ ಬ್ಯಾನರು ಹಾಗೆ ತಮ್ಮ ಬ್ಯಾನರ್ ಅವರು ದಯವಿಟ್ಟು ಮುಂದೆ ಬರಬೇಕು. ಹಾಗೆ ರೈತರ ಪರ ಹೋರಾಟಕ್ಕೆ ರೈತರ ಪರ ಹೋರಾಟಕ್ಕೆ ರೈತರ ಪರ ಹೋರಾಟಕ್ಕೆ ರೈತ ಉಳಿದರೆ ರೈತ ಉಳಿದರೆ ಏತಕ್ಕಾಗಿ ಹೋರಾಟ ಏತಕ್ಕಾಗಿ ಹೋರಾಟ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.